ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ ಪರೀಕ್ಷೆಯಲ್ಲಿ ಕೇಳುವಂತಹ ತತ್ಸಮ ತದ್ಭವಗಳನ್ನು ನೋಡೋಣ. ಇಲ್ಲಿ ನಾವು ನಿಮ್ಮ ಪುಸ್ತಕದಲ್ಲಿ ಕಠಿಣ ಶಬ್ದಗಳ ಅರ್ಥದಲ್ಲಿ ಅಭ್ಯಾಸ ಭಾಗದಲ್ಲಿ ಬಂದಿರುವಂತಹ ತತ್ಸಮ ತದ್ಭವಗಳನ್ನು ಮತ್ತು ಕಳೆದ 7-8 ವರ್ಷಗಳಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ತತ್ಸಮ ತದ್ಭವಗಳನ್ನು ಎಲ್ಲವನ್ನೂ ಒಟ್ಟುಗೂಡಿಸಿ ನಿಮ್ಮ ಪರೀಕ್ಷೆಗೆ ಕೇಳಬಹುದಾದಂಥ ಬಹುಮುಖ್ಯ ತತ್ಸಮ ತದ್ಭವಗಳನ್ನು ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಇದು ನಿಮಗೆ ತುಂಬ ಉಪಯುಕ್ತವಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಈಗ ತತ್ಸಮ ತದ್ಭವಗಳಂದ್ರೇನು ಅಂತ ಸ್ವಲ್ಪ ತಿಳಿದುಕೊಂಡು ಆ ಶಬ್ದಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ. ನೋಡಿ, ತತ್ಸಮ ಅಂದರೆ ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನ ಎಂದರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಬಂದ ಶಬ್ದಗಳಿಗೆ ತತ್ಸಮ ಎನ್ನುತ್ತಾರೆ. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಆಗದೆ ಹಾಗೆ ಬಂದಂಥ ಶಬ್ದಗಳಿಗೆ ತತ್ಸಮ ಅಂತ ಕರಿತೀವಿ. ಅಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಅಂತ. ಉದಾಹರಣೆಗೆ ರಾಮ, ವಸಂತ, ಸೋಮ, ಚಂದ್ರ, ಗ್ರಹ, ಸ್ತ್ರೀ, ಶ್ರೀ, ಭುವನ, ಶ್ರುತಿ, ಕಾವ್ಯ, ಪಶು ಇತ್ಯಾದಿ. ಇನ್ನು ತದ್ಭವ ಅಂತಂದ್ರೆ ಏನು? ತತ್ ಎಂದರೆ ಅದರಿಂದ, ಅಂದರೆ ಸಂಸ್ಕೃತದಿಂದ. ಭವ ಎಂದರೆ ಹುಟ್ಟಿದ, ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಪದಗಳಿಗೆ ತದ್ಭವಗಳು ಎನ್ನುತ್ತಾರೆ. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಅಥವಾ ಪೂರ್ಣ ಬದಲಾವಣೆಯಾಗಿ ಬಂದಿರುವಂಥ ಪದಗಳಿಗೆ ತದ್ಭವಗಳು ಅಂತ ಕರಿತೀವಿ. ಅಲ್ಪ ಸ್ವಲ್ಪ ಬದಲಾವಣೆಗೊಂಡ ತದ್ಭವ ರೂಪಗಳು ಯಾವುವು? ಶಶಿ, ಸಸಿ, ಕಲಶ, ಕಳಸ, ವರ್ಷ, ವರುಸ, ಶಿರ, ಸಿರ, ಅಂಕುಶ, ಅಂಕುಸ, ಹರ್ಷ, ಹರುಷ ಅಥವಾ ಹರುಷ ಅಂತ ಕೂಡ ಬರೀತಾರೆ. ಪೂರ್ಣ ವ್ಯತ್ಯಾಸ ಹೊಂದಿದ ತದ್ಭವ ರೂಪಗಳು ಯಾವುವು? ದ್ಯೂತ, ಜೂಜು, ವಿದ್ಯಾಧರ, ಬಿಜ್ಜೋದರ, ಕುಠಾರ, ಕೊಡಲಿ, ಅರ್ಕ, ಯಕ್ಕ, ವಂದ್ಯ, ಬಂಜೆ, ವೈಶಾಖ, ಬೇಸಗೆ, ಪಾದುಕ, ಹಾವುಗೆ. ಮೊನ್ನೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲೂ ಕೇಳ್ದಂಗೆ ಇದೆ ಇದು. ವರ್ಣ, ಬಣ್ಣ. ಈಗ ನಿಮ್ಮ ಪಠ್ಯದಲ್ಲಿ ಬಂದಿರುವಂಥ ತತ್ಸಮ ತದ್ಭವಗಳನ್ನು ನೋಡ್ತಾ ಹೋಗೋಣ. ನೋಡಿ, ಗ್ರಹ, ಗರ, ಕಾವ್ಯ, ಕಬ್ಬ, ಶಿರ, ಸಿರ, ದ್ಯೂತ, ಜೂಜು, ಕುಠಾರ, ಕೊಡಲಿ, ತಪಸ್ವಿ, ತವಸಿ, ಯಶ, ಜಶ, ವ್ಯಾಪಾರಿ, ಬೇಹಾರಿ, ಬಣ್ಣ, ವರ್ಣ, ಪ್ರಸಾದ, ಹಸಾದ, ವೀರ, ಬೀರ, ವಿಜ್ಞಾಪನೆ, ಭಿನ್ನ, ಸಾಮಂತ, ಸಾವಂತ, ಮುಖಶಾಲೆ, ಮೊಗಸಾಲೆ, ದೀಪಿಕಾ, ದೀವಿಗೆ. ಇನ್ನು ಎರಡನೇ ಪಟ್ಟಿ ನೋಡಿ, ವಸಂತ, ಬಸಂತ, ಶಶಿ, ಸಸಿ, ಕಲಶ, ಕಳಸ, ವಂದ್ಯ, ಬಂಜೆ, ಪಾದುಕ, ಹಾವುಗೆ, ದೃಷ್ಟಿ, ದಿಟ್ಟಿ, ಪಟ್ಟಣ, ಪತ್ತನ, ಕೋಕಿಲ, ಕೋಗಿಲೆ, ಬ್ರಹ್ಮ, ಬೊಮ್ಮ, ದಾತೃ, ದಾತಾರ, ಯಜ್ಞ, ಜನ್ನ, ಸುಧೆ, ಸೊದೆ, ತಟ, ತಡಿ, ಅಮೃತ, ಅಮರ್ದು, ಧರ್ಮ, ಧರುಮ ಅಥವಾ ಧಮ್ಮ, ಶ್ರೀ, ಸಿರಿ, ಅಂಕುಶ, ಅಂಕುಸ, ವಿದ್ಯಾಧರ, ಬಿಜ್ಜೋದರ, ಅರ್ಕ, ಯಕ್ಕ, ವಂಶ, ಬಂಚ, ಕಾರ್ಯ, ಕಜ್ಜ ಆಗಬೇಕದು, ಕಜ್ಜ ಅಂತಾಗಿದೆ, ಕಜ್ಜ, ಜಕೆ ಜವತ್ತು, ಸಂದೇಹ, ಸಂದೇಯ, ಯುಗ, ಜುಗ, ಯುದ್ಧ, ಜುದ್ಧ, ಪ್ರತಿಹಾರಿ, ಪಡಿಯರಿ, ರಾಜ, ರಾಯ, ದಿಶೆ, ದಿಶಾ, ಕಣಿ, ಗಣಿ, ಪುಣ್ಯ, ಹೂನ್ಯ, ಚಂದ್ರ, ಚಂದಿರ, ವರ್ಷ, ವರುಷ, ವೈಶಾಖ, ಬೇಸುಗೆ, ಚೀರ, ಸೀರೆ, ಸ್ಥಾನ, ತಾಣ, ವ್ಯಯ, ಬೀಯ, ಪಕ್ಷಿ, ಹಕ್ಕಿ, ಅಂಗಳ, ಅಂಕಣ, ಆರ್ಯ, ಅಜ್ಜ, ಕವಿ, ಕಬ್ಬಿಗ, ವಿಜ್ಞಾನ, ಭಿನ್ನಾಣ, ಶುನಕ, ಸೊಣಗ, ಅಟವಿ, ಅಡವಿ, ಭಕ್ತ, ಬಕುತ.
ಈಗ ಇದರಲ್ಲಿ ಬಿಟ್ಟು ಹೋದಂತಹ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ತತ್ಸಮ ತದ್ಭವಗಳನ್ನ ನೋಡೋಣ. ಅಗ್ನಿ, ಅಗ್ಗಿ, ಅಕ್ಷರ, ಅಕ್ಕರ, ಆಶ್ಚರ್ಯ, ಅಚ್ಚರಿ, ಆಕಾಶ, ಆಗಸ, ಕಾವ್ಯ, ಕಬ್ಬ, ಕವಿ, ಕಬ್ಬಿಗ ಅಂತ ಆಗ್ತದೆ, ಕಾರ್ಯ, ಕಜ್ಜ, ಪುಸ್ತಕ, ಹೊತ್ತಿಗೆ, ಪಶು, ಪಸು, ಪೃಥ್ವಿ, ಪೊಡವಿ, ಪ್ರಯಾಣ, ಪಯಣ, ಪ್ರಾಣ, ಹರಣ, ಚಿರ, ಸ್ಥಿರ, ಶ್ರುತಿ, ಸುತಿ, ವಿದ್ಯಾಧರ, ಬಿಜ್ಜೋದರ ಈಗಾಗಲೇ ಬಂದಿತ್ತು ಅನಿಸುತ್ತೆ, ಶಿರ, ಸಿರ, ಮೂರುತಿ, ಮೂರ್ತಿ, ಕ್ಷಣ, ಚಣ, ವಸತಿ, ಬಸದಿ, ಕೀರ್ತಿ, ಕೀರುತಿ, ದರ್ಶನ, ದರುಶನ, ದಿಶಾ, ದಿಸೆ, ಯಶ, ಜಸ, ವ್ಯಾಘ್ರ, ಬಗ್ಗ, ವಿದ್ಯಾ, ಬಿಜ್ಜೆ, ವನ, ಬನ, ಶೃಂಗಾರ, ಸಿಂಗಾರ, ಸಾಮಂತ, ಸಾವಂತ, ಸುಖ, ಸೊಗ. ನೋಡಿ, ಇಲ್ಲಿವರೆಗೆ ನಿಮ್ಮ ಪರೀಕ್ಷೆಗೆ ಬರುವಂತಹ ತತ್ಸಮ ತದ್ಭವಗಳನ್ನು ನೋಡಿದೆವು. ಇದೇ ರೀತಿ ನಾವು ಮಾಡೋ ವಿಡಿಯೋಗಳನ್ನು ನೋಡ್ತಾ ಇರಿ. ನಿಮ್ಮ ಪರೀಕ್ಷೆಗೆ ಉಪಯೋಗವಾಗುವಂತಹ ಅನೇಕ ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ವಂದನೆಗಳು.